ಏಷ್ಯಾ ಪೆಸಿಫಿಕ್ ಪ್ರಮುಖ ಪೇಂಟ್ ತಯಾರಿಕಾ ನಿಪ್ಪಾನ್ ಪೇಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಮೆಗಾ ಪೇಂಟರ್ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದ್ಸಲ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತ ಅಷ್ಟು ಹೇಳ್ತಾ ಸರ್ ನಮ್ಗೆ ನಿಮ್ಮೆಲ್ಲ. ಏಷ್ಯಾ ಪೆಸಿಫಿಕ್ ಪ್ರಮುಖ ಪೇಂಟ್ ತಯಾರಿಕಾ ನಿಪ್ಪಾನ್ ಪೇಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಮೆಗಾ ಪೇಂಟರ್ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಪಾನ್ನಲ್ಲಿ ಸ್ಥಾಪಿತವಾದ ನಿಪ್ಪಾನ್ ಪೇಂಟ್ 141 ವರ್ಷಗಳ ಅನುಭವ ಹೊಂದಿದ ಏಷ್ಯಾ ಮತ್ತು ವಿಶ್ವದ ಪ್ರಮುಖ ಪೇಂಟ್ ತಯಾರಿಕರಲ್ಲಿ ಮೊದಲನೆಯದಾಗಿದೆ. ಈ ಸಮಾರಂಭದಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಪೇಂಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀಯುತ ಮುರಳೀಧರ್, ಉಪಾಧ್ಯಕ್ಷರಾದ ಶ್ರೀಯುತ ಶಂಕರ್ ಮತ್ತು ಶ್ಯಾಮ್ ಮತ್ತು ಕಾರ್ಯದರ್ಶಿಗಳಾದ ಶ್ರೀಯುತ ಉದಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ನಾವು ಶಿವಮೊಗ್ಗ ನಗರದ ಪ್ರತಿಷ್ಠಿತ
ಹೋಟೆಲ್ ಒಂದರಾದ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಅಲ್ಲಿ ಇವತ್ತು ಸೇರಿದ್ದೀವಿ. ವಿಷಯ ಏನಪ್ಪ ಅಂದ್ರೆ, ಇವತ್ತು ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ನಿಪ್ಪಾನ್ ಅಂತ ನಮ್ಮ ಏಷ್ಯಾದಲ್ಲಿ ದೊಡ್ಡ ಕಂಪ್ನಿ ಮತ್ತು ನಂಬರ್ ಒನ್ ಕಂಪ್ನಿ ಆದಂತ ನಿಪ್ಪಾನ್ ಅವರು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲಾ ಮಲೆನಾಡು ಪೇಂಟಿಂಗ್ ಕಾರ್ಮಿಕರ ಸಂಘ, ಕ್ಷೇಮಾಭಿವೃದ್ಧಿ ಸಂಘ ಇವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ಒಂದು ಹೋಟೆಲ್ನಲ್ಲಿ ಒಂದು ಸಣ್ಣ ಒಂದು ಔತಣ ಕೂಟವನ್ನು ಸಹ ತಯಾರಿಸಿಕೊಂಡಿದ್ರು. ಅದೇ ರೀತಿ ಕೆಲವೊಂದು ಇವತ್ತಿನ ಈ ನಿಪ್ಪಾನ್ನ ಕಂಪ್ನಿಯ ಏನಿದೆ ಅಲ್ಲ ಒಂದು ಅವರ ಮೆಟೀರಿಯಲ್ ಯಾವ ಬ್ರ್ಯಾಂಡ್ ಯಾವ ಕ್ವಾಲಿಟಿ ಏನಿದೆ ಅನ್ನೋದನ್ನ ಸಹ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಇವತ್ತು ಹೊಸ ಹೊಸ ಮೆಟೀರಿಯಲ್ ಕ್ವಾಲಿಟಿಗಳಿತ್ತು, ಹೊಸ ಹೊಸ ಮೆಷಿನ್ಗಳಿತ್ತು, ಆಮೇಲೆ ಒಳ್ಳೆ ವಿಶ್ವದರ್ಜೆಯ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಅದು. ಯಾಕಂದ್ರೆ ನಾವು ಏಷ್ಯಾದಲ್ಲೇ ಒಂದು ನಂಬರ್ ಒನ್ ಕಂಪ್ನಿ ಇದೆ ಅಂದಾಗ ಅದು ಜಪಾನ್ ಟೆಕ್ನಾಲಜಿಯಲ್ಲಿ ವಾಟರ್ ಪ್ರೂಫಿಂಗ್ ಇರ್ಬೋದು, ಅವ್ರದ್ದು ಎನಾಮಲ್ ಇರ್ಬೋದು, ಎಕ್ಸ್ಟೀರಿಯರ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಪ್ರೈಮರ್ ಇರ್ಬೋದು, ಪ್ರತಿಯೊಂದು ಇದೆ. ಗ್ರಾಹಕರಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲೂ ಇದೆ, ಹಾಗೂ ಕೆಲಸ ಮಾಡೋಕ್ಕೂ ಸಹ ಈಸಿ ಇದೆ, ಫ್ರೆಂಡ್ಲಿ ಇದೆ ಅದು. ಆಮೇಲೆ ಎರಡನೇದಾಗಿ ಆರೋಗ್ಯಕ್ಕೆ ವಿಚಾರವಾಗಿ ಅದರಲ್ಲಿ ಲೀಡ್ ಫ್ರೀ ಇದ್ದು, ಜೊತೆಲಿ ಯಾವುದೇ ರೀತಿ ಏನು ಸ್ಮೆಲ್ ಇರ್ಬೋದು, ಅಲರ್ಜಿ ಇರ್ಬೋದು, ಈ ತರ ಯಾವುದೇ ಆಗದೇ ರೀತಿ ಕೆಲವೊಂದೆಲ್ಲ ಟೆಕ್ನಾಲಜಿ ಬಳಸ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಪೇಂಟಿಂಗ್ ಕಾರ್ಮಿಕರಿಗೆ ಸಪೋರ್ಟಿವ್ ಆಗಿ ಏನಿತ್ತು, ಈ ಹಿಂದೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳು ಬಿಲ್ಡಿಂಗ್ಗಳಿಗೆಲ್ಲ ಹೋಗಿ ವಿತ್ ಮೆಟಲ್ ಮಾಡ್ತೇನೆ, ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ನಾವು ಅವ್ರುಗಳನ್ನ ಏನಾಗಿದೆ ಇವತ್ತು ಸಾಮಾನ್ಯ ಮನುಷ್ಯ ಯಾವ್ದೋ ದೊಡ್ಡ ಕಂಪ್ನಿ ಬಂದು ನಮ್ಮ ಮನೆಗೆ ಬಾಗ್ಲಿ ಬಂದು ಕೆಲಸ ಕೇಳ್ತಾನೆ ಅಂದಾಗ ಮೊದಲು ಅವ್ರಿಗೆ ಅವಕಾಶ ಕೊಡೋದು. ಇದಾದ್ರೆ ಈ ಒಂದು ದೊಡ್ಡ ಕಂಪ್ನಿ ಇವತ್ತು ಮೊದಲನೇ ಬಾರಿಗೆ ನಮ್ಮಂತ ಈ ಕಾರ್ಮಿಕರಿಗೆ ಸಪೋರ್ಟಿವ್ ಆಗಿ ಆತರ ಯಾವುದೇ ರೀತಿ ಬಿಲ್ಡಿಂಗ್ಗಳಿಗೆ ನಾವು ಎಲ್ಲೂ ಹೋಗದೆ ಯಾವ್ದು ಕೆಲಸ ಹೇಳಿದ್ರೆ ವಿತ್ ಮೆಟಲ್ ಮಾಡದೆ ನಮ್ ಜೊತೆ ಜೊತೆಲೆ ಕೆಲಸ ಮಾಡ್ತೀನಿ ಅಂತ ಒಂದು ಹೇಳಿರೋ ಒಂದು ವಿಶೇಷ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಿಗೆಲ್ಲ ಹೋಗ್ತಾರೆ, ಅದನ್ನೇ ನಾವೇನ್ ಕೇಳಲ್ಲ. ಸಣ್ಣ ಸಣ್ಣ ಕೆಲಸಗಳೆಲ್ಲ ಬಂದು ತೊಂದರೆ ಕೊಡ್ತಾ ಇದ್ರು ಬೇರೆ ಬೇರೆ ಕಂಪ್ನಿಯವರು, ಇವತ್ತು ಅದನ್ನೆಲ್ಲ ಬಿಟ್ಟು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದಾರೆ, ನಮ್ಮೊಟ್ಟಿಗೆ ಸೇರ್ಕೊಂಡು ನಮ್ಮ ವಿಶ್ವಾಸ ತಗೊಂಡು ನಮ್ಮ ಸಂಘದ ವತಿಯಿಂದ ಇವತ್ತು ಕೆಲಸ ಮಾಡ್ತಾ ಇದಾರೆ. ಈ ಕಂಪ್ನಿಗೆ ಎಲ್ಲರೂ ಸಹಕಾರ ಮಾಡಿ ಎಲ್ಲ ನಮ್ಮ ಗುತ್ತಿಗೆದಾರ ಬಾಂಧವರು ಇದಕ್ಕೆ ಆದಷ್ಟು ಸಹಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಂತೋಷ್ ಕಳಸ ಅಂತ. ಸೊ ನಾನು ದಾವಣಗೆರೆ ಡೆಪೋ ಮ್ಯಾನೇಜರ್. ಓಕೆ, ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂತಂದ್ರೆ, ಓಕೆ, ಸೊ ಇವತ್ತು ಇಲ್ಲಿ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ಶಿವಮೊಗ್ಗದಲ್ಲಿ ನಾವು ಪೇಂಟರ್ ಸಮ್ಮೇಳನ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಓಕೆ, ಸೊ ಎಲ್ಲ ಪೇಂಟರ್ಗಳು ಓಕೆ ಸೊ ನಮ್ಮ ಕಾರ್ಯಕ್ರಮಕ್ಕೆ ಸೊ ಆಗಮಿಸಿ ಓಕೆ ತುಂಬ ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಹಾಗೆ ಓಕೆ ಈ ಒಂದು ಅದ್ಭುತವಾದ ಮೀಟಿಂಗಲ್ಲಿ ನಾವು ನಮ್ಮ ಓಕೆ ಗುಣಮಟ್ಟದ ಓಕೆ ಪದಾರ್ಥಗಳ ಗುಣಮಟ್ಟ ಓಕೆ ಇಲ್ಲಿ ಎಲ್ಲರಿಗೂ ವ್ಯಕ್ತಪಡಿಸಿದ್ವಿ. ಸೊ ಅದನ್ನು ಕೇಳಿಬಿಟ್ಟು ಓಕೆ ಸೊ ತುಂಬ ಓಕೆ ಮತ್ತು ಪ್ರಶಂಸೆ ಓಕೆಗಳು ಬಂತು. ಅದು ಅಲ್ಲದೆ ಓಕೆ ಸೊ ಒಂದು ಒಳ್ಳೆ ಪೇಂಟ್ರಿಗೋಸ್ಕರ 2 ತಿಂಗಳ ಸ್ಕೀಮ್ ಕೂಡ ಸ್ಪೆಷಲಿ ಓಕೆ ಸೊ ಶಿವಮೊಗ್ಗ ಟೌನಲ್ಲಿ ನಾವೊಂದು ಈ ಸ್ಕೀಮ್ನ ಅನೌನ್ಸ್ ಮಾಡಿದ್ದೀವಿ. ಓಕೆ ಸೊ ಎಲ್ಲ ಪೇಂಟ್ರ್ ವತಿಗಳಿಂದ ಓಕೆ ನಮಗೆ ಒಂದು ಒಳ್ಳೆ ಅಭಿಪ್ರಾಯ ಸಿಕ್ಕಿದೆ. ಸೊ ಇದನ್ನು ಸದುಪಯೋಗಗೊಳಿಸೋದು ಓಕೆ ಎಲ್ಲ ಪೇಂಟ್ರ್ ಬಾಂಧವರ ಒಂದು ಓಕೆ ಸೊ ಕೆಲಸ. ಸೊ ಇದೇ ಥರ ಓಕೆ ಯಶಸ್ವಿಗೊಳಿಸಿದರೆ ನೆಕ್ಸ್ಟು ಇದೇ ಥರ ಒಂದು ಒಳ್ಳೆ ಸ್ಕೀಮನ್ನು ನಾವು ತೊಗೊಂಬರ್ತೀವಿ. ಓಕೆ ಸೊ ಇದನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಓಕೆ ಸೊ ನಾವೊಂದು 100-120 ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಓಕೆ ಸೊ ಆದರೆ ಓಕೆ 160-170 ಓಕೆ ಓಕೆ ಪೇಂಟ್ರ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ. ಓಕೆ ಸೊ ಅದೇ ಅಲ್ಲದೆ ನಮಗೆ ಈಗ ನಮ್ಮ ಶಿವಮೊಗ್ಗದಲ್ಲಿ 4 ಮಳಿಗೆಗಳಲ್ಲಿ ಓಕೆ ನಿಪ್ಪಾನ್ ಪೇಂಟು ಅಧಿಕೃತವಾಗಿ ಓಕೆ ಇರುತ್ತೆ, ಅವೈಲೇಬಲ್ ಇರುತ್ತೆ. ಸೊ ಈ 4 ಮಳಿಗೆಗಳಲ್ಲಿ ಓಕೆ ನಮ್ಮ ನಿಪ್ಪಾನ್ ಪೇಂಟ್ಸ್ ಓಕೆ ಸೊ ಅವೈಲೇಬಲ್ ಇರುತ್ತೆ. ಮನೆ ಕಟ್ಟೋರು ಓಕೆ ಸೊ ಯಾವುದೇ ಒಂದು ಗ್ರಾಹಕರು ಓಕೆ ಸೊ ಏನು ನೋಡೋದು ಅಂತಂದರೆ ಲಾಸ್ಟಲ್ಲಿ ಬರೋದೇ ಪೇಂಟ್. ಓಕೆ ಸೊ ಪೇಂಟ್ ಅಂತ ಬಂದಾಗ ಸೊ ಎಲ್ಲರೂ ಕೂಡ ಓಕೆ ತುಂಬ ಕಡಿಮೆ ವೆಚ್ಚದಲ್ಲೇ ಪೇಂಟ್ ಬಳಸೋಣ ಓಕೆ ಸೊ ಮುಗಿಸೋಣ ಹೆಂಗಾದ್ರೂ ಕೆಲಸ ಅಂತ. ಬಟ್ ಓಕೆ ಸೊ ನಮ್ಮ ಒಂದು ಪೇಂಟ್ದು ಗುಣಮಟ್ಟ ಓಕೆ ನಿಪ್ಪಾನ್ ಪೇಂಟ್ಸ್ದು ಗುಣಮಟ್ಟ ಏನಿದೆಯಲ್ಲ ಓಕೆ ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಓಕೆ ಒಂದು ಕ್ವಾಲಿಟಿ ನಾವು ಓಕೆ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಓಕೆ ಸೊ ಇದು ಅಲ್ಲದೆ ಓಕೆ ಸೊ ನಮ್ಮದು ಪೇಂಟ್ ಯೂಸ್ ಮಾಡೋದ್ರಿಂದ ಮತ್ತು ಬಳಸೋದ್ರಿಂದ ಓಕೆ ಪೇಂಟ್ರಿಗೆ ಅಲ್ಲದೆ ಓಕೆ ಸೊ ನಮ್ಮ ಪೇಂಟಿಂಗ್ ಕಾಂಟ್ರಾಕ್ಟರ್ಗೂ ತುಂಬ ಬೆನಿಫಿಟ್ ಇದೆ, ಅದೇ ಥರ ಕಸ್ಟಮರ್ಗೂ ತುಂಬ ಬೆನಿಫಿಟ್ ಇದೆ, ಅದೇ ಥರ ಓಕೆ ಡೀಲರ್ಸು ಓಕೆ ಸೊ ಎಲ್ಲರಿಗೂ ನಮ್ಮ ಓಕೆ ಏನು ಹೊಂದಿ